डीसीएम स्थानक्कागि दुर्गादेवी मोरे होगिद्दारे आरोग्य सचिव श्रीरामुलु अंत अपडेट लभ्य आगता है। गडे दुर्गादेवी पत्रवन्न बरेदिट्टु तम्म मनदाळद मातन्न सचिव श्रीरामुलु हेळिकोंडिद्दारंते। डेप्यूटी चीफ मिनिस्टर आफ् कर्नाटक मस्ट अंत ऐनो कंपलसरी अंत सचिव ऐनो पत्र बरेद्दारंते। डीसीएम स्थान नीडु ताई अंत गडे दुर्गादेवी श्रीरामुलु पत्रवन्न बरेद्दारे। देवस्थान पूजारी मरिस्वामी अवरिंद देवी ई विशेष अर्चनेयन्न माडलागिदे। यादगिरी जिले वडगेर तालूकिन गोनाळदल्लिरुवंत देवस्थान इदागिदे। कल्याण कर्नाटक उत्सव हिन्नेलेयल्लि यादगिरिगे एगागले श्रीरामुलु आगमिसिद्दारे। ई हिंदे देवी दर्शनवन्न केपिसिसि अध्यक्ष डिके शिवकुमार पड्कोंडिद्रु। ई वेळे संकष्ट दूर आगुवंते देवीगे मोरेयन्न इट्टिद्रु डिके श्री। ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು। ಪೂಜಾರಿ ಮರಿಸ್ವಾಮಿ ಅವರ ಮೂಲಕ ಏನೋ ಈಗ ತಮ್ಮ ಮನದಾಳದ ಮಾತನ್ನ ದೇವಿಗೆ ಅರ್ಪಿಸಿದ್ದಾರೆ ಸಚಿವ ಶ್ರೀರಾಮುಲು ಅವರು। ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಸ್ಟ್ ಅಂತ ಪತ್ರದಲ್ಲಿ ಬರೆಯುವ ಮೂಲಕ ದೇವಿಗೆ ತನ್ನ ಮನದಾಳದ ಮಾತನ್ನ ಈಗ ಸಚಿವ ಶ್ರೀರಾಮುಲು ಅವರು ಹೇಳಿದ್ದಾರೆ। ಡಿಸಿಎಂ ಸ್ಥಾನ ನೀಡುವಂತೆ ದೇವಿಗೆ ಶ್ರೀರಾಮುಲು ಅವರು ಪತ್ರವನ್ನ ಬರೆದಿದ್ದಾರೆ। ಈಗಾಗ್ಲೇನೋ ಯಾದಗಿರಿಯಲ್ಲಿ ಇರುವಂತ ದೇವಸ್ಥಾನ ಇದು। ಆ ದುರ್ಗಾ ದೇವಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದಾರೆ। ಈಗಾಗ್ಲೇನೋ ಕಲ್ಯಾಣ ಕರ್ನಾಟಕ ಉತ್ಸವ ನಡೆಯತಾ ಇದೆ। ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸಂದರ್ಭದಲ್ಲಿ ಆ ದೇವಸ್ಥಾನಕ್ಕೆ ಕೂಡ ಈಗ ದೇವಿ ದರ್ಶನವನ್ನ ಪಡೆಯೋಕೆ ಶ್ರೀರಾಮುಲು ಹೋಗಿದ್ರು। ಈ ಸಂದರ್ಭದಲ್ಲಿ ಪತ್ರವನ್ನ ಬರೆಯೋ ಮೂಲಕ ತಮ್ಮ ಮನದಾಳದ ಬೇಡಿಕೆಯನ್ನ ದೇವಿ ಮುಂದೆ ಇಟ್ಟಿದ್ದಾರೆ। ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ರಿಪೋರ್ಟರ್ ಅನಿಲ್ ಸ್ವಾಮಿ। ಅನಿಲ್ ಸ್ವಾಮಿ, ಏನೋ ಆರೋಗ್ಯ ಸಚಿವರು ವಿಶೇಷವಾದಂತ ಬೇಡಿಕೆಯನ್ನ ದೇವಿ ಮುಂದೆ ಇಟ್ಟಿದ್ದಾರೆ। ಯಾದಗಿರಿ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಶ್ರೀರಾಮುಲು ಅಂದ್ರೆ ಆರೋಗ್ಯ ಸಚಿವರಂತ ಶ್ರೀರಾಮುಲು ಅವರು ಯಾದಗಿರಿ ಜಿಲ್ಲೆಗೆ ಭೇಟಿ ನೀಡಿದರೆ, ಅಲ್ಲದೆ ನಿನ್ನೆ ಯಾದಗಿರಿ ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ವಡಗೇರ ತಾಲೂಕಿನ ಗಡೆ ದುರ್ಗಾದೇವಿ ಅಂತ ದೇವಸ್ಥಾನದ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ। ಈ ಒಂದು ಈ ವೇಳೆ ನಾನು ಒಂದು ಭವಿಷ್ಯದಲ್ಲಿ ಅಂದ್ರೆ ಇದೇ ಒಂದು ಸರ್ಕಾರದಲ್ಲಿ ನಾನು ಕೂಡ ಒಂದು ಡಿಸಿಎಂ ಆಗಬೇಕು ಅಂತ ಒಂದು ದೇವಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ। ಈ ಹಿಂದೆ ಕೂಡ ಕೆಪಿಸಿಸಿ ಅಧ್ಯಕ್ಷರಂತ ಡಿಕೆ ಶಿವಕುಮಾರ್ ಅವರು ಈ ಒಂದು ಗಡೆ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಂದು ಪತ್ರವನ್ನ ಕೂಡ ಬರೆದಿದ್ದರು। ಈ ನನಗೆ ಬಂದಿರುವಂತ ಇಡಿ ಆಗಿರಬಹುದು ಮತ್ತು ಐಟಿ ಆಗಿರಬಹುದು ಹಾಗೂ ಇನ್ನಿತರ ಸಂಕಷ್ಟಗಳು ದೂರವಾಗಲಿ ಮತ್ತು ನನಗೆ ಏನೊಂದು ರಾಜಕೀಯದಲ್ಲಿ ಹಾಗೂ ಪಕ್ಷದಲ್ಲಿ ಉನ್ನತ ಸ್ಥಾನ ದೊರಕಲಿ ಅಂತ ಪತ್ರ ಬರೆದು ಬೇಡಿಕೊಂಡಿದ್ದರು। ಅದೇ ತರಹ ಡಿಕೆ ಶಿವಕುಮಾರ್ ಅವರಿಗೆ ಎದುರಾದಂತ ಸಂಕಷ್ಟಗಳು ದೂರವಾಗಿ ಇದೀಗ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ। ಈ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಅವರು ಸಹ ನಾನು ಡಿಸಿಎಂ ಆಗಬೇಕು ಇದೇ ಒಂದು ಸರ್ಕಾರದಲ್ಲಿ ಅಂತ ಒಂದು ಬಯಕೆಯನ್ನು ವ್ಯಕ್ತಪಡಿಸಿ ಗಡೆ ದುರ್ಗಾದೇವಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ। ಹೀಗಾಗಿ ಈ ಒಂದು ಪತ್ರವನ್ನ ಬರೆದಿರುವುದು ಖುದ್ದ ಶ್ರೀರಾಮುಲು ಅವರೇ। ಇದನ್ನ ಅವರು ಯಾದಗಿರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಒಪ್ಪಿಕೊಂಡಿದ್ದರೆ ಸಹ ಈ ನೆಲೆಯಲ್ಲಿ ಸಿಎಂ ಅಂದ್ರೆ ಡಿಸಿಎಂ ಹುದ್ದೆ ಶ್ರೀರಾಮುಲು ಅವರಿಗೆ ತಕ್ಕುತ್ತಾ ಅಥವಾ ಒಂದು ಯಡಿಯೂರಪ್ಪನವರು ಒಂದು ಡಿಸಿಎಂ ಹುದ್ದೆ ಶ್ರೀರಾಮುಲು ಅವರಿಗೆ ಕರುಣಿಸುತ್ತಾರ ಎನ್ನುವುದು ಒಂದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ। ಒಟ್ಟಾರೆಯಾಗಿ ಗಡೆ ದುರ್ಗಮ್ಮ ದೇವಿ ಏನೋ ಶ್ರೀರಾಮುಲು ಅವರಿಗೆ ಆಶೀರ್ವಾದ ಮಾಡುತ್ತಾರ ಎನ್ನುವುದು ಒಂದು ಕಾದು ನೋಡಬೇಕು ಅಲ್ಲಿನ ಸರಿ। ಓಕೆ, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಅನಿಲ್ ಸ್ವಾಮಿ।